ರೇವಣ್ಣವರು ಹೇಳ್ತಾ ಇದ್ರು ಯಾರ್ಯಾರು ದೇವರಾಜ ಅರಸು ರಾಜೀವ್ ಗಾಂಧಿ ಜೊತೆಲಿ ಇದ್ದವರು ವೇದಿಕೆ ಮೇಲೆ ಇದ್ದಾರೆ ಅಂತ ಹೇಳಿ ಅದರಲ್ಲಿ ರೇವಣ್ಣ ಹಿಂದಗಡೆ ಅಶೋಕ್ ಮತ್ತೆ ನಮ್ಮ ನಜೀರ್ ಅಹಮದ್ ರವರು ಬೋಸ್ರಾಜ್ ರವರು ನಾವೆಲ್ಲರೂ ಸಹ ದೇವರಾಜ ಅರಸು ರವರು ರಾಜೀವ್ ಗಾಂಧಿ ಅವರ ಜೊತೆ ಕೆಲಸ ಮಾಡಿದವರು ಈಗ ಬೋಸ್ ನಮ್ಮ ಎನ್ಎಸ್ಐ ಅಧ್ಯಕ್ಷರು ಹೇಳಿದರು ವಿದ್ಯಾರ್ಥಿ ಚುನಾವಣೆಗಳನ್ನು ವಿಶ್ವವಿದ್ಯಾಲಯಗಳಲ್ಲಿ ಮೊದಲು ಹೇಗಿತ್ತು ಹಾಗೆ ತರಬೇಕು ಅಂತ ಹೇಳಿ ಅಧ್ಯಕ್ಷರು ಮರ್ತೋಗ್ಬಿಟ್ಟಿರಬೇಕು ಅಧಿಕಾರಕ್ಕೆ ಬಂದಿದ್ದೀವಿ ಮುಖ್ಯಮಂತ್ರಿಗಳು ಇದ್ದಿದ್ರೆ ಚೆನ್ನಾಗಿತ್ತು ತಾವೆಲ್ಲರಿಗೂ ಸಹ ಆಶ್ವಾಸನೆ ಕೊಟ್ಟಿದ್ದೀರಿ ನಮ್ಮ ಸರ್ಕಾರ ಬಂದರೆ ಯೂನಿವರ್ಸಿಟಿನಲ್ಲಿ ನಾವು ವಿದ್ಯಾರ್ಥಿ ಚುನಾವಣೆಗಳನ್ನು ನಡೆಸ್ತೀವಿ ಅಂತೇಳಿ ಆ ಚುನಾವಣೆಗಳನ್ನು ದಯವಿಟ್ಟು ನಡೆಸಿ ಚುನಾವಣೆಗಳು ನಡೆದಾಗ ನಿಜವಾದ ನಾಯಕರು ಲೀಡರ್ಗಳು ಬರ್ತಾರೆ ಇಲ್ಲಾಂದ್ರೆ ಯಾರು ನಾಯಕರು ಬ್ಯಾಗ್ ಹೊತ್ಕೊಂಡು ಹೋಗ್ತಾರೆ ಅವನೇ ಲೀಡರ್ ಆಗೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಅದೆಲ್ಲ ಕಮ್ಮಿ ಆಗಬೇಕಂದ್ರೆ ಚುನಾವಣೆ ಆಗಿ ಒಳ್ಳೊಳ್ಳೆ ವಿದ್ಯಾರ್ಥಿ ನಾಯಕರು ಹೊರಗಡೆ ಬರ್ತಾರೆ ಸಾಕಷ್ಟು ಜನಕ್ಕೆ ದೇವರಾಜ ಅರಸರವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾವೆಲ್ಲರೂ ಸಹ ನಮ್ಮ ಅಶೋಕ್ ಗ್ರ್ಯಾಜುಯೇಟ್ ಮುಗಿಸಿಲ್ಲ ಅಂದ್ರೂ ವಿದ್ಯಾರ್ಥಿ ನಾಯಕ ರೇವಣ್ಣ ಕೆ ಎಂ ನಾಗರಾಜು ನಜೀರ್ ಅಹಮದ್ ನಾನು ಇವೆಲ್ಲರೂ ಸಹ ಕಾಲೇಜ್ ಫೀಲ್ಡಲ್ಲಿ ಇದ್ವಿ ಸಲೀಂ ಅಹಮದ್ ರವರು ಆದ್ದರಿಂದ ಒಂದು ಸುದೀರ್ಘವಾದ ಅನುಭವ ರಾಜಕಾರಣದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇರುತ್ತೆ ಎರಡೇ ಎರಡು ವಿಚಾರಗಳನ್ನು ದೇವರಾಜ ಅರಸು ಮತ್ತು ರಾಜೀವ್ ಗಾಂಧಿ ಅವರ ವಿಚಾರದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ಸಮಯ ಭಾಳ ಹಿಡಿಯುತ್ತೆ ಅದೆಲ್ಲ ಮಾತಾಡೋಕ್ಕೆ ಹೋದರೆ ಎಂಥ ಧೀಮಂತ ನಾಯಕರು ಅಂತ ಹೇಳಿದ್ರೆ ದೇವರಾಜ ಅರಸರವರು ರೇವಣ್ಣ ಕೆ ಎಂ ನಾಗರಾಜು ಅಶೋಕ್ ಎಲ್ಲ ದೇವರಾಜ ಅರಸ್ ಜೊತೆ ಇದ್ದರು ಇವರು ಅವ್ರ ಜೊತೆ ಇದ್ದಾರೆ ಅಂತ ನಾವು ಬೇರೆ ಗುಂಪಲ್ಲಿ ಇರ್ತಾ ಇದ್ವಿ ಯಾವತ್ತೂ ಸಹ ಸೇರ್ತಾ ಇರಲಿಲ್ಲ ಆದರೆ ದೇವರಾಜ ಅರಸ್ ಕರ್ಸು ನಮ್ಮನ್ನು ಮಾತಾಡೋರು ವಿರೋಧಿ ಗುಂಪಲ್ಲಿ ಇದ್ರೂ ಕೂಡ ನೀವೆಲ್ಲ ಕಪಿ ಸೈನ್ಯದಲ್ಲಿ ಇದ್ದಂಥ ಕಪಿಗಳು ನೀವು ಭಾಳ ಚೇಷ್ಟೆ ಮಾಡಬೇಡಿ ನೀವು ಚೇಷ್ಟೆ ಮಾಡಿದ್ರೆ ವಿರೋಧ ಪಕ್ಷದವ್ರು ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ ಆದ್ರೂ ನಿಮಗೆ ರಕ್ಷಣೆ ನಾನು ಕೊಡ್ತೀನಿ ಅಂಥೇಳಿ ಭಾಳ ದೊಡ್ಡತನ ತೋರಿಸ್ತಾ ಇದ್ದಂಥ ದೇವರಾಜ ಅರಸರು ಈಗ ಅದು ಇಲ್ಲವೇ ಇಲ್ಲ ಯಾರಾದರೂ ವಿರೋಧದಲ್ಲಿದ್ದರೆ ಅವರು ಶತ್ರುಗಳು ಅಂತ ನೋಡ್ತಾರೆ ವಿರೋಧಿಗಳ ಥರ